ಆಗಿತ್ತು ಅಂದ್ರೆ ಕೊರೋನಾ ಆದಾಗ ನನಗೆ 19ನೇ ತಾರೀಕು ಬಹಳ ಸೀರಿಯಸ್ ಆಯ್ತು. ನಮ್ಮ ಮನೆಯೊಳಗೆ ಎಲ್ಲರೂ KMC ಫೋನ್ ಮಾಡಿದ್ರು, KMC ಒಳಗೆ ಬೆಡ್ ಇಲ್ಲ ರೀ ಅಂತಂದ್ರು. ಸೊ ಹಂಗಾಗಿ ಏನ್ ಮಾಡ್ಬೇಕಂತ ಗೊತ್ತಾಗ್ಲಾರ್ದಕ್ಕೆ ಸೊ ದೇಶಪಾಂಡೆ ಫೌಂಡೇಶನ್ ಒಳಗೆ ಒಬ್ರು ಬಸವರಾಜ್ ಸರ್ ಅಂತ ಇದ್ದಾರೆ, ಆ ಬಸವರಾಜ್ ಸರ್ ಫೋನ್ ಮಾಡಿದ್ರು. ಅವಾಗ ಬಸವ ಸರ್ ಫೋನ್ ಮಾಡಿ ಹೇಳಿದ್ರು, ಇಲ್ಲಿಲ್ಲ ನಮ್ಗೆ ಪ್ರಾಬ್ಲಮ್ ಆಗಿತ್ತು ಮನೆಯೊಳಗೆ. ಸೊ ಪ್ರಾಬ್ಲಮ್ ಆದಾಗ KMC ಫೋನ್ ಮಾಡಿದ್ವಿ ಹಾಸ್ಪಿಟಲ್ಗೆ, ಅವರು ಬೆಡ್ ಇಲ್ಲ ಅಂತಂದ್ರು. ಸೊ ABRK ಅನ್ನೋದು ಒಂದು ಸ್ಕೀಮ್ ಐತಿ, ಈ ಸ್ಕೀಮ್ ಥ್ರೂ ನೀವು ಪ್ರೈವೇಟ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಆದರೂ ನೀವು ಅಮೌಂಟ್ ಪೇ ಮಾಡೋಕ್ಕಲ್ಲ, ಸೊ ಇದು ಗೌರ್ಮೆಂಟಿಂದ ಫ್ರೀನೇ ಆಗುತ್ತೆ ಅಂತೇಳಿ. ಸೊ ಬಸವರಾಜ್ ಸರ್ ಅನ್ನೋರು ನನಗೊಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟರು, ಕೋವಿಡ್ ಹೆಲ್ಪ್ಲೈನ್ ನಂಬರು 0804716811 ಅಂತಂದ್ರೆ ಈ ನಂಬರ್ ಕೋವಿಡ್ ಹೆಲ್ಪ್ಲೈನ್ ನಂಬರ್ ಅದರ ಇದು. ಈ ನಂಬರ್ ಕೊಟ್ಟರು, ಇದಕ್ಕೆ ಫೋನ್ ಮಾಡಿರಿ, ದೇಶಪಾಂಡೆ ಫೌಂಡೇಶನಿಂದ ಬಸವರಾಜ್ ಸರ್ ಅನ್ನೋ ಫೋನ್ ಅವ್ರ ಜೊತೆ ಮಾತಾಡಿದ್ವಿ, ನೀವು ಹೇಳ್ರಿ ಅವ್ರು ನಿಮ್ಗೆ ಪ್ರೈವೇಟ್ ಹಾಸ್ಪಿಟಲ್ನಾಗ ABRK ಅನ್ನೋ ಸ್ಕೀಮ್ ಒಳಗೆ ಅಡ್ಮಿಟ್ ಮಾಡಿಸ್ತಾರೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಆ ನಂಬರ್ ಕಾಲ್ ಮಾಡಿದ ತಕ್ಷಣ ಅವರು ನಮಗೆಲ್ಲ ಹೆಲ್ಪ್ ಮಾಡಿ ಸೊ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಅದು ಅಶೋಕ ಹಾಸ್ಪಿಟಲ್ ಅಂತ ಹುಬ್ಳಿ ಒಳಗದ. ಸೊ ಅಲ್ಲಿ ಟ್ರೀಟ್ಮೆಂಟ್ ಮಾತ್ರ ಭಾಳ ಚಲೋ ಕೊಟ್ಟರು. ಸೊ ಅವರು ಜಲ್ದಿ ಜಲ್ದಿ ಟ್ರೀಟ್ಮೆಂಟ್ ಕೊಟ್ಟು ಚಲೋ ಆಗಿ ನನಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ ಅಂತ. ರೀಸೆಂಟಾಗಿ ಕೋವಿಡ್ ಪಾಸಿಟಿವ್ ಆಗಿ ರಿಕವರ್ ಆಗಿ ಇವಾಗ ಆರಾಮಾಗಿದ್ದೀನಿ. ಸೊ ಇನಿಷಿಯಲಿ ನನಗೆ ಫೀವರ್ ಬಂದಿತ್ತು, ಡಾಕ್ಟರ್ ಒಂದು ಕೋವಿಡ್ ಟೆಸ್ಟ್ ಮಾಡ್ಸಕ್ಕೆ ಸಜೆಸ್ಟ್ ಮಾಡಿದರು. ಪಾಸಿಟಿವ್ ಅಂತ ರಿಸಲ್ಟ್ ಬಂದ ತಕ್ಷಣ ನನಗೆ ಡಾಕ್ಟರ್ ಕನ್ಸಲ್ಟ್ ಮಾಡಿಬಿಟ್ಟು ಕೋವಿಡ್ ಮೆಡಿಸಿನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ನೆಕ್ಸ್ಟ್ ಡೇ ಅನ್ನೋ ಅಷ್ಟೊತ್ತಿಗೆ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸೊ ಇಮಿಡಿಯೇಟಾಗಿ ನಾನು ಸಿವಿಲ್ ಹಾಸ್ಪಿಟ್ಲಿಗೆ ಹೋದೆ, ಆಕ್ಸಿಜನ್ ಸಪ್ಲೈ ಇರುತ್ತೆ ಅಂತ. ಸೊ ಅಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಆಕ್ಸಿಜನ್ ಸಪ್ಲೈ ಮಾಡಿದರು ನನಗೆ. ಇಮಿಡಿಯೇಟಾಗಿ ಡಾಕ್ಟರ್ ನನಗೊಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟರು, 0804716811. ನಾನು ನಮ್ಮ ಬ್ರದರ್ಗೆ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಆ ನಂಬರಿಗೆ ಕಾಲ್ ಮಾಡೋಕ್ಕೆ ಹೇಳಿದೆ. ಸೊ ಆವಾಗ ಗೊತ್ತಾಯಿತು ನಮಗೆ, ದೇಶಪಾಂಡೆ ಫೌಂಡೇಶನ್ ಅವರು ಗೌರ್ಮೆಂಟ್ ಜೊತೆ ಕೊಲಾಬರೇಷನ್ನಲ್ಲಿ ಜನಕ್ಕೆ ಸಹಾಯ ಮಾಡೋಕ್ಕಂತ ಈ ಏನು ಪರ್ಟಿಕ್ಯುಲರ್ ಬೆಡ್ ಅಲಾಟ್ಮೆಂಟ್ ಇದನ್ನು ಹ್ಯಾಂಡಲ್ ಮಾಡ್ತಾಯಿದ್ದಾರೆ ಅಂತ. ನಮಗೆ ಇಮಿಡಿಯೇಟಾಗಿ ಹಾಫ್ ಆನ್ ಅವರಲ್ಲಿ ಆ್ಯಂಬುಲೆನ್ಸ್ ಅರೇಂಜ್ ಮಾಡಿಕೊಟ್ಟು ಬಾಲಾಜಿ ಹಾಸ್ಪಿಟಲಲ್ಲಿ ಬೆಡ್ ಅರೇಂಜ್ ಮಾಡಿಕೊಟ್ಟು, ಅದು 1 ರೂಪಾಯಿನೂ ನನ್ನ ಹತ್ರ ಖರ್ಚು ಆಗಿಲ್ಲ. ಪ್ರತಿಯೊಂದು ಮೆಡಿಸಿನಿಂದ ಹಿಡ್ಕೊಂಡು ಊಟದವರೆಗೂ ಎಲ್ಲ ಗೌರ್ಮೆಂಟ್ ಅವರೇ ನೋಡ್ಕೊಂಡಿದ್ದಾರೆ. ಸೊ ಟ್ರೀಟ್ಮೆಂಟು ತುಂಬ ಚೆನ್ನಾಗಿತ್ತು. ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಎಲ್ಲ ಸಿಟಿಸನ್ಸಿಗೂ ಕೋವಿಡ್ ಟ್ರೀಟ್ಮೆಂಟ್ ಫ್ರೀ ಅಂತ ವ್ಯವಸ್ಥೆ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಸೊ ಈ ವ್ಯವಸ್ಥೆ ನೀವು ಎಲ್ಲರೂ ಯೂಸ್ ಮಾಡ್ಕೋಬೋದು. ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದೇಶಪಾಂಡೆ ಫೌಂಡೇಶನ್, ಎಸ್ಪೆಷಲಿ ಬಸವರಾಜ್ ಸರ್ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.